ಯಾ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹೇಗಿದ್ರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಯ್ಯೋ, ನಾನು ಕೂಡ ಮಸ್ತಾಗಿದ್ದೀನಿ. ಸೊ ಎಲ್ರಿಗೂ ಇನ್ನೊಂದು ಬಗ್ಗೆ ಸುಸ್ವಾಗತ ಗೈಸ್. ಗೈಸ್, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ ಹತ್ರ ಒಂದು ಲೇಬರ್ಸ್ ಒಂದು ಕಾರ್ಡ್ ಇದೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಲೇಬರ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಈ ಒಂದು ಸ್ಕಾಲರ್ಶಿಪ್ ಸಿಗ್ಬೇಕಂದ್ರೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕು. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಒಂದು ಅರ್ಹತೆಗಳು ಏನು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಸೊ ವಿಡಿಯೋನ ಎಂಡ್ ತನ ನೋಡಿ. ಸೊ ಲೇಬರ್ ಒಂದು ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಗೈಸ್. ಸೊ ಇದರಿಂದ ನಿಮಗೆ ಒಂದು ಲೇಬರ್ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಸಿಗುತ್ತೆ ಅನ್ನೋದನ್ನ ಮೊದಲೇದಾಗಿ, ಸೊ ಇಲ್ಲಿ ನೋಡ್ಬೋದು ನೀವು, ಈ ಒಂದು ಮಂಡಳಿ ಕಡೆಯಿಂದಲೇ ಈ ಒಂದು ಅಪ್ಡೇಟ್ನ ಬಂದಿದೆ ಗೈಸ್. ಮಂಡಳಿಯು ನೋಂದಾಯಿತ ಕಾರ್ಮಿಕರು ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಲಿಕೆ ಭಾಗ್ಯ ಯೋಜನೆಯಡಿ ವಿದ್ಯಾರ್ಥಿ ವೇತನವನ್ನು ನೀಡುತ್ತದೆ. ಅಂದರೆ ಗೈಸ್, ನಿಮಗೆ ಒಂದು ಲೇಬರ್ ಕಾರ್ಡ್ ಮೇಲೆ ಅಥವಾ ನಿಮ್ಮ ಒಂದು ಪೇರೆಂಟ್ಸ್ ಯಾರದೇ ಆದರೂ ಆಗಿರ್ಬೋದು, ಒಂದು ಲೇಬರ್ ಕಾರ್ಡ್ ಮೇಲೆ ಇಬ್ಬರು ಒಂದು ಸ್ಕಾಲರ್ಶಿಪ್ನ ಪಡಿಬೋದಾಗಿದೆ ಗೈಸ್. ಸೊ ಇಲ್ಲಿ ಅರ್ಹತೆ ಆದರೂ ನೋಡಬೇಕಾದ್ರೆ ಅರ್ಹತೆ ಮತ್ತು ಮಾನದಂಡಗಳಿವೆ. ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿರಬೇಕು ಗೈಸ್. ಅಂದರೆ ನಿಮ್ಮ ಒಂದು ತಂದೆ ತಾಯಿ ಏನಿದಾರಲ್ಲ, ಅವರ ಒಂದು ಮಂಡಳಿಯಲ್ಲಿ ಒಂದು ನೋಂದಾಯಿತ ಕಾರ್ಮಿಕರಾಗಿರಬೇಕು ನಿಮ್ಮ ಒಂದು ತಂದೆ ಪೇರೆಂಟ್ಸು. ಸೊ ಆಗ ಮಾತ್ರ ನೀವೊಂದು ಈ ಒಂದು ಲೇಬರ್ ಸ್ಕಾಲರ್ಶಿಪ್ ತೊಗೊಳ್ಳೋಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಅದೇ ರೀತಿ ವಿದ್ಯಾರ್ಥಿಯು ಹಿಂದಿನ ತರಗತಿಯಲ್ಲಿ ಉತ್ತೀರ್ಣರಾಗಿ ಮುಂದಿನ ತರಗತಿಯಲ್ಲಿ ದಾಖಲಾಗಿರಬೇಕು. ಅಂದರೆ ಪ್ರೀವಿಯಸ್ ಗೈಸ್, ಯಾವ ಒಂದು ನೀವು ಎಷ್ಟನೇ ಒಂದು ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಾ ಅದನ್ನ ಒಂದು ಉತ್ತೀರ್ಣರಾಗಿ ಪಾಸಾಗಿ ನಂತರ ಒಂದು ಮುಂದಿನ ತರಗತಿಗೆ ಏನಿದೆಯಲ್ಲ ಒಂದು ದಾಖಲಾಗಿರಬೇಕು, ನೀವು ಪಾಸ್ ಆಗಿರಬೇಕು. ಅಂದರೆ ನಂತರ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡಿಬೋದು. ಅಂದರೆ ಗೈಸ್, ಒಂದು ಲೇಬರ್ ಕಾರ್ಡ್ ಇದ್ದರೆ ಅಥವಾ ನಿಮ್ಮ ಒಂದು ತಂದೆಯವರು ಲೇಬರ್ ಕಾರ್ಡ್ ಆಗಿರ್ಬೋದು ಅಥವಾ ತಾಯಿಯವರ ಲೇಬರ್ ಕಾರ್ಡ್ ಆಗಿರ್ಬೋದು. ಸೊ ಒಂದು ಲೇಬರ್ ಕಾರ್ಡ್ ಮೇಲೆ ಇಬ್ಬರು ನೀವು ಸ್ಕಾಲರ್ಶಿಪ್ನ ಪಡಿಬೋದಾಗಿದೆ ಗೈಸ್. ಇಬ್ಬರು ಪೋಷಕರು ನೋಂದಾಯಿತ ಕಾರ್ಮಿಕರಿದ್ದಲ್ಲಿ ಅವರ ಮಕ್ಕಳು ಒಂದು ಬಾರಿ ಮಾತ್ರ ಈ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಗೈಸ್. ಅಂದರೆ ನಿಮ್ಮ ಒಂದು ತಂದೆಯಂದು ಕೂಡ ಲೇಬರ್ ಕಾರ್ಡ್ ಇದ್ದರೆ ಮತ್ತು ತಾಯಿಯದು ಕೂಡ ಒಂದು ಲೇಬರ್ ಕಾರ್ಡ್ ಇದ್ದರೆ, ಸೊ ನೀವು ಒಂದೇ ಬಾರಿ ಮಾತ್ರ ಒಂದು ಈ ಪ್ರಯೋಜನವನ್ನು ಪಡೆದುಕೊಳ್ಳೋಕ್ಕಾಗುತ್ತೆ ಗೈಸ್. ಅಂದರೆ ಒಂದೇ ಒಂದು ಕಾರ್ಡ್ ಮೇಲೆ ನೀವು ಒಂದು ಸ್ಕಾಲರ್ಶಿಪ್ನ ಪಡ್ಕೊಳ್ಬೋದು ಗೈಸ್. ಈ ರೀತಿಯಾಗಿ ಒಂದು ಅರ್ಹತೆ ಒಂದು ಮಾನದಂಡಗಳಿವೆ ಗೈಸ್ ಈ ಒಂದು ಲೇಬರ್ ಕೋಡ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು. ಈಗ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ, ನಾನು ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ ಲಿಂಕು. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನೀವು ಡೈರೆಕ್ಟಾಗಿ ಬರ್ತೀರಾ. ಇಲ್ಲಿ KBOCWWB ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಲ್ಲಿ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ನೋಡ್ಬೋದು, ಕರ್ನಾಟಕ ಬಿಲ್ಡಿಂಗ್ ಆಥರ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ವೆಲ್ಫೇರ್ ಬೋರ್ಡ್ ಅಂತಿದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತಿದೆಯಲ್ಲ, ಇಲ್ಲಿ ಲಾಗಿನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೋಡ್ಬೋದು ಗೈಸ್, ನೀವು ಮೊದಲೇದಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಹಾಕಿದ ನಂತರ OTP ಹಾಕಿದ ನಂತರ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಏನಿದೆಯಲ್ಲ ಗೈಸ್, ಅಪ್ಡೇಟ್ ಬಂದಿದೆ ಮಾತ್ರ, ಇನ್ನೂ ಒಂದು ಲಿಂಕ್ನ ಬಿಟ್ಟಿಲ್ಲ ಗೈಸ್ ಸ್ಕಾಲರ್ಶಿಪ್ ಹಾಕೋದು. ಇನ್ನೂ ಕೆಲವೊಂದು ದಿನಗಳಲ್ಲಿ ಒಂದು ಲಿಂಕ್ ಬಿಡೋ ಸಾಧ್ಯತೆ ಇದೆ ಗೈಸ್. ಸೊ ಇನ್ನೂ ಯಾರೆಲ್ಲ ಕೂಡ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ, ಬೇಗ ಹೋಗಿ ಮಾಡಿಸ್ಕೊಳ್ಳಿ ಗೈಸ್. ಸೊ ನೀವು ಕೂಡ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ ಆರಾಮಾಗಿ. ಸೊ ಇಷ್ಟು ಗೈಸ್ ಈ ಒಂದು ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ. ವಿಡಿಯೋನ ಎಂಡ್ ತನ ನೋಡೋದಕ್ಕೆ ಧನ್ಯವಾದಗಳು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ವಂದೇ ಮಾತರಂ.